ಒಂದು ನಿಮಿಷ ಟೈಮ್ ಕೊಡ್ತೀನಿ, ಏನ್ ಹೇಳ್ಬೇಕೋ ಹೇಳು. ಆ ಊಗು ಕಾಯಿ ಬಿಡ. ಸರ್, ನನ್ಗೆ ಮೆಡಿಟೇಷನ್ ಅಲ್ಲಿ ಇದ್ದೀನಿ, ಅದರಲ್ಲಿ ಆ ಪಥ ಸತ್ಪಥದಲ್ಲಿ ಇದ್ದೀನಿ, ಆ ದಾರಿನ ಹುಡುಕ್ತಾ ಇದ್ದೀನಿ. ಯಾಕೋ ಇವತ್ತಿನ ದಿನಗಳಲ್ಲಿ ಜನಗಳಲ್ಲಿ ತುಂಬಾ ಡ್ರಾಮಾ ಮತ್ತೆ ಸತ್ಯವಾಗಿ ನಡೀತಾ ಇಲ್ಲ, ಅದೊಂದೇ ನನ್ನ ಪ್ರಶ್ನೆ ಕಾಡ್ತಾ ಇರೋದು. ಅದ್ ಬಿಟ್ರೆ ಮತ್ತೆ ನೀನಿಲ್ಲ ಗುರುಜಿ. ಯಾವತ್ತು ಎಲ್ಲರೂ ನಿಂತರ ಸತ್ಯವಂತರಾಗ್ಬಿಡ್ತಾರೋ ಭೂಮಿ ಕೊಲ್ಯಾಪ್ಸ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಓಕೆ ಸರ್, ಆಯ್ತು. ತಕ್ಕಡಿ ಇದೆಯಲ್ಲ, ಆಯ್ತು ಸರ್. ತಕ್ಕಡಿ ಎರಡು ಕಡೆ ಸಮತಲವಾಗಿದ್ರೇನೆ ಅದು ಒಂದೇ ಕಡೆ ಭಾರ ಆಗ್ಬಿಟ್ರೆ ಬಿದ್ದೋಗುತ್ತೆ. ಹಗಲು ನೀನೇನೋ ಹೇಳ್ತಾ ಇದೀಯ, ಹಗಲಿರೋ ಭೂಮಿಗೆ ರಾತ್ರಿ ಯಾಕಿದೆ ಅಂತ ಕೇಳ್ತಾ ಇದೀಯ. ಹಗಲು ರಾತ್ರಿ ಇಲ್ದೇ ಇದ್ರೆ ಭೂಮಿ ಇರೋದಿಲ್ಲ. ಅರ್ಥ ಮಾಡ್ಕೋ, ಕೆಟ್ಟವರು ಒಳ್ಳೆಯವರು ರಾಜಸರು, ರಾಜಸ ತಾಮಸ ಸಾತ್ವಿಕ ಮೂರು ಸಮತ್ವದಲ್ಲಿರ್ಬೇಕು. ಫ್ಯಾನ್ಗಿರೋ ಮೂರು ರೆಕ್ಕೆಗಳ ಹಾಗೆ ನೀವೊಂದು ಕೆಲಸ ಮಾಡಿ, ನಿಮ್ ಮನೇಲಿರೋ ಫ್ಯಾನ್ಗೆ ಸಾತ್ವಿಕ ಅನ್ನೋ ರೆಕ್ಕೆನ ಇಟ್ಕೊಂಡು ತಾಮಸಿಕ ರಾಜಸಿಕ ಕಿತ್ತಾಕ್ಬಿಡು, ಗಾಳಿನೂ ಬರಲ್ಲ ಫ್ಯಾನ್ ಬ್ಯಾಲೆನ್ಸ್ ಕಳ್ಕೊಂಡು ಸತ್ತೋಗುತ್ತೆ. ಅರ್ಥ ಆಯ್ತಾ ನಿನಗೆ? ಆಯ್ತು ಸರ್. ಬೇಜಾರಾಯ್ತಾ? ಇಲ್ಲ ಸರ್, ಇಲ್ಲ ಇಲ್ಲ ಗುರುಜಿ. ಅಹೋರಾತ್ರ ಮಾತ್ರ ಮಾತಷ್ಟೇ ಅಲ್ಲ, ಭಗವಂತನ ಮಾತು ಕೂಡ. ಏನಂತ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹೇಳ್ತಾನೆ. ಅಂದ್ರೆ ಎಷ್ಟ್ ಚೆನ್ನಾಗಿದೆ ನೋಡು, ನಿಸ್ತ್ರೈಗುಣ್ಯೋ ಭವಾರ್ಜುನ, ನೀನು ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಸಾತ್ವಿಕರೊಳಗೆ ತಾಮಸಿಕರೊಳಗೆ ರಾಜಸಿಕರೊಳಗೆ ಒಂದಾಗು. ನೀನ್ ಅನ್ಪತಿ ಅಹೋರಾತ್ರ ಇಷ್ಟು ಸಾತ್ವಿಕ ಯಾಕೆ ಹಿಂಗ್ ಬೈತಾನೆ, ಯಾಕೆ ಹಿಂಗೆ ಕೆಟ್ಟದಾಗ ನಡ್ಕೋತಾನೆ ಅಂದ್ರೆ, ನಾನು ಮೂರನ್ನು ಮುಟ್ಟದ ಹಾಗೆ ಡಿ ವಿ ಜಿ ಅವರು ಹೇಳದ ಹಾಗೆ ಎಲ್ಲರೊಳಗೊಂದಾಗಿ ಇರೋಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಕಡೆ ದೇಶ, ಇನ್ನೊಂದ್ ಕಡೆ ದೇವ, ಇನ್ನೊಂದ್ ಕಡೆ ದೇಹ ಎಂಬ ಮೂರು ರೆಕ್ಕೆಗಳನ್ನ ಸಮತಲದಲ್ಲಿ ನೋಡಿ, ದೇಶಕ್ಕೆ ಆಪತ್ತಾದ್ರೂ ಕ್ಷಾತ್ರತೇಜದಿಂದ ಎದ್ದು ನಿಂತ್ಕೊಂಡು ದೇವರ ಸೇವೆಗೆ ಸಾತ್ವಿಕವಾಗಿ ನಿಂತು ದೇಹದಲ್ಲಿರೋ ತಾಮಸವನ್ನ ಮುಟ್ಟಿ ಮುಟ್ಟದ ಹಾಗೆ ಹಿಡಿತದಲ್ಲಿ ಇಟ್ಕೊಂಡು ಬದುಕ್ತಾ ಇರೋದೆ ಇದು ನಿಜವಾದ ಯೋಗ. ಯಾವಾಗ್ಲೂ ಧ್ಯಾನ, ಒಳ್ಳೆ ಆಲೋಚನೆ, ಒಳ್ಳೆ ಥಿಂಕಿಂಗು, ಗುಡ್ ವರ್ಡ್, ಗುಡ್ ಥಾಟ್, ಗುಡ್ ಇದು, ಅದು ನಮ್ಮನ್ನ ಹಿಡಿತದಲ್ಲಿ ತಗೊಳಕ್ಕೆ. ತಗೊಂಡ ನಂತರ ನಮ್ಮಲ್ಲಿ ಎಲ್ಲಾ ಗುಣಗಳು ಯಾವ್ಯಾವ ಸಮಯದಲ್ಲಿ ಹೇಗಿರ್ಬೇಕು ಹಂಗಿರ್ಬೇಕು. ಒಬ್ಬ ಮೆಕ್ಯಾನಿಕ್ ಹತ್ರ ಸ್ಕ್ರೂ ಡ್ರೈವರ್ ಇರುತ್ತೆ, ನಟ್ ಇರುತ್ತೆ, ಬೋಲ್ಟ್ ಇರುತ್ತೆ, ಎಲ್ಲ ಇರುತ್ತೆ, ಕಟಿಂಗ್ ಪ್ಲೇಯರ್ ಇರುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಏನ್ ಬಳಸ್ಬೇಕೋ ಅದನ್ನ ಒಳಿತಿಗಾಗಿ ಬಳಸ್ಬೇಕು ಅಲ್ವಾ? ಅಬ್ದುಲ್ ಕಲಾಂ ಅವರು ಹೇಳಲಿಲ್ವಾ, ಅಟಾಮಿಕ್ ಪವರ್ ನ ಒಳಿತಿಗಾಗಿ ಬಳಸ್ಬೇಕು, ಕೆಡುಕಿಗಾಗಿ ಬಳಸಬಾರ್ದು ಅಲ್ವಾ? ಹಂಗೆ ನಮ್ಮಲ್ಲಿರೋ ಕ್ಷಾತ್ರ ತೇಜವನ್ನ, ನಮ್ಮಲ್ಲಿರೋ ತಾಮಸವನ್ನ, ಸಾತ್ವಿಕತೆಯನ್ನ ಸಮತ್ವದಿಂದ ಬಳಸ್ಬೇಕಪ್ಪಿ. ನೀನು ಗುರುಜಿ ಅಂದ್ರೆ ಕಾಲ್ ಮುರಿತೀನಿ ಕತ್ತೆ, ನಿಮ್ ಅಪ್ಪ ಗುರುಜಿ ಒಂದ್ ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. 24 ಗಂಟೆ ಗುರುಜಿ ಗುರುಜಿ ಅಂತ ನನ್ನ ತಲೆ ತಿಂತ ತಪ್ಪಾಯ್ತು. ಅವರೇ ಇಲ್ಲ, ಅವರೇ ಅಹರಾತ್ರ ಅಂತೇಳಿ ಅಹರಾತ್ರ. ಮೂರು ಮೂಲೆಯ ಕಲ್ಲು ಅದರೊಳ ಜಾರುತ್ತಿರುವ ಕಲ್ಲು ಬೋಲು ಬಾರು ಶಂಕು ಬಾರಿಸು ನಾದದಿ. ತುಂಬಾ ಚೆನ್ನಾಗಿದೆ, ಹೇಳೋ ಹೇಳೋ ಇವಾಗ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ಇವಾಗ ಹೇಳು, ಆ ಮೂರು ಮೂಲೆಯ ಕಲ್ಲು ಯಾವ್ದು? ಒಂದು ಮೂಲೆ ಸಾತ್ವಿಕ, ಇನ್ನೊಂದು ಮೂಲೆ ರಾಜಸಿಕ, ಇನ್ನೊಂದು ಮೂಲೆ ತಾಮಸಿಕ. ಆ ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಅಂದ್ರೆ, ಈ ಮೂರನ್ನು ಮುಟ್ಟಿ ಮುಟ್ಟದಂಗೆ ಒಳಗಡೆ ಜಾರದಾಗ ಮಾತ್ರ ನಿನಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಭಗವಂತ ಸಿಗ್ತಾನೆ. ಅರ್ಥ ಆಯ್ತಾ? ಇನ್ನೊಂದ್ ಹೇಳ ಕತ್ತೆ. ಆರು ಮೂರು ಗಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಹೇಳು ಶಿಶುನಾಳ್. ಆರು ಮೂರು ಗಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ. ಹೇಳು, ಕಂಟಿನ್ಯೂ ಮಾಡು ಕತ್ತೆ. ಸರ್ ತಪ್ಪು ತಿಳಿಬೇಡ್ರಿ, ನನ್ಗೆ ಹಾಡೋದು ತುಂಬಾ ಇಷ್ಟ. ಬಟ್ ಯಾವ್ದಾದ್ರು ಶಿಶುನಾಳ್ ಶರೀಫರದ ಹಾಡು ಹೇಳು. ಹೇಳ್ತೀನಿ ಗುರುಜಿ. ಅವರ ಅವರ ಒಂದ್ ಬ್ರೀತ್ ತಗೊಂತೀನಿ. ಹೇಳ.
ಅಜ್ಜಿದೊಂದು ಸಾಂಗ್ ಇದೆ ಅದು ಹೇಳ್ತೇನೆ. ಬಿದ್ದಿಯಲ್ಲೇ ಮುದುಕಿನ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ನೀದಿನ ಹೋದಕಿ ಇರು ಬಹಳ ಜ್ವಾಕಿ ನೀದಿನ ಹೋದಕಿ ಇರು ಬಹಳ ಜ್ವಾಕಿ ಸದ್ಯಕ್ಕಿದು ಹುಲುಗುರು ಸಂತಿ ಗದ್ದಲದೊಳಗೆ ಆಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಮುಂದಕ್ಕ ಬರುತ್ತಿ ಬುದ್ಧಿ ಬೇಡಿ ಮುದುಕಿ ನೀನು ಶಿಶುನಾಳ ಶರೀಫರ ದರ್ಶನ ಏನಾದ್ರು ಆಗಿದ್ರೆ ಆ ಆತನ ಕಾಲು ತೊಳೆದು ಆ ನೀರ್ ಕುಡಿದು ತಲೆ ಮೇಲೆ ಹಾಕೊಂಡು ಎಂತ ಆಧ್ಯಾತ್ಮಿಕ ಸಾಧನೆನೋ ಅದು. ಏ ಇದ್ರಲ್ಲಿರೋ ಒಂದೊಂದು ಪದ ಭಗವದ್ಗೀತೆಯ ಅಂತರಾಳವನ್ನ ಹೇಳತೋ. ಎಲ್ಲಿ ಪತ್ತಲ ಇಟ್ಟಿ ಅದನ್ನು ಹುಟ್ಟು ಹೊತ್ತಳು ಜೋಕೆ ಕೆಟ್ಟ ಗಂಟು ಚೋಡರು ಬಂದು ಊಟದನ್ನೇ ಕದ್ದಾರೆ ಜೋಕೆ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೇ. ಅಯ್ಯೋ ಇನ್ನೊಂದು ಹೇಳಕ್ಕ ಸಾಲ ಜೀಶನ ಮುಂದೆ ಕೊಸರಿ ಕೊಸರಿ ಹೋಗ ಬ್ಯಾಡ ಹಸನವಿಲ್ಲ ಹರೆಯ ತಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೇ. ಅಯ್ಯೋ ಇನ್ನೊಂದು ಹೇಳ ಬಿಡಲ್ಲ ಇವತ್ ನಿನ್ನ ಕೊಡ್ತೀನಿ ಹೇಳು ಮುರಿದ್ ನಂಗೆ ಇವತ್ ನಿಮ್ ಜೊತೆ ಮಾತಾಡ್ತೇನೆ ನಾನು ಸಿಗೋಗ ಇವತ್ ಗುಡ್ ಫ್ರೈಡೇ ಬೇಗ ಇನ್ನೊಂದ್ ಹೇಳು. ಒಂದ್ ಭಾವಗೀತೆ ಹೇಳ್ತೇನೆ ಗುರು. ಯಾವ್ದು? ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರದು. ಏಕೆ ಏಕೆ ಈ ನಿಟ್ಟುಸಿರು ಈ ವ್ಯರ್ಥ ಕಂಬನಿ ಮರೆತು ಬಿಡು ಅವಳನ್ನು ಮನವೇ ಅವಳೊಲವು ಮುತ್ತಲ್ಲ ಮುಂಜಾವಿ ಬನಿ ಮರೆತು ಬಿಡು ಅವಳನ್ನು ಮನವೇ ಏಕೆ ಏಕೆ ಈ ನಿಟ್ಟುಸಿರು ಈ ವ್ಯರ್ಥ ಕಂಬನಿ ನನ್ನ ಬಾಳಿನ ಸಿರಿಯೇ ನನ್ನ ಹೃದಯದ ದೊರೆಯ ಎಂದವಳು ನಿನ್ನೆ ತನಕ ನನ್ನ ಬಾಳಿನ ಸಿರಿಯೇ ನನ್ನ ಹೃದಯದ ದೊರೆಯ ಎಂದವಳು ನಿನ್ನೆ ತನಕ ಇಂದು ನಿರ್ಭಾವದಲ್ಲಿ ಕೇಳುವಳು ಯಾರು ನೀ ಯಾರು ನೀ ಯಾರು ಏಕೆ ಏಕೆ ಈ ನಿಟ್ಟುಸಿರು ಈ ವ್ಯರ್ಥ ಕಂಬನಿ. ತುಂಬಾ ನನ್ನ ಸಮಾನರು ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಅಹೋರಾತ್ರ ನನ್ನ ಮನಸ್ಸಿಂದ ಹರಿಸಿದ್ದಾರೆ. ದೇವ ಲಕ್ಷಣ ಇರುವಂತಹ ದ್ವಂದ್ವ ಮಾತುಗಳು ಬರುವಂತಹ ದ್ವಂದ್ವ ಅರ್ಥಗಳು ಬರುವಂತಹ ಗೀತೆಗಳನ್ನ ರಚಿಸಿ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನದ ಎತ್ತರಕ್ಕೆ ಸಾಮಾನ್ಯ ಮನುಷ್ಯನನ್ನ ಏರುವಂತೆ ಬರೆಯುವಂತಹ ಮಹಾನ್ ಸಾಹಿತಿಗಳು. ಮತ್ತೆ ಮಂಗಳ ಏ ಶಿಶುನಾಳ ಶರೀಫರ ದಿನೊಂದ ಹೇಳ. ಅಳಬೇಡ ತಂಗಿ ಅಳಬೇಡ ಅಳಬೇಡ ತಂಗಿ ಅಳಬೇಡ ಮೂಗಿಲೆ ಹುಡಿಯಕ್ಕೆ ಹಾಕಿದರವ್ವ ನಿನ್ನ ದುಡುಕಿಲೆ ಮುಂದಕ್ಕ ನೂಕಿದರವ್ವ. ಮನಸೇ ಮನಸೀನ ಮನಸ ತಿಳಿಯುವುದು ಬರ್ತೀನ ಕಲ್ತ್ಕೊಂಡು ಅದನ್ನ ಆಡಿಯೋ ಮಾಡಿ ನನಗೆ ಕಳಿಸು. ಕಳ್ಸಿಕೊಡ್ತೇನೆ ಗುರುಜಿ. ನನ್ಗೆ ಒಂದೇ ಒಂದು ಗುರುವಾಣಿ ಕೊಡ್ತೀರಾ? ಖಂಡಿತ 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 ಸತ್ಯವಾಗಿ ಒಪ್ಕೊಂತೇನೆ, ಪಾದ ಸಾಕ್ಷಿಯಾಗಿ ಒಪ್ಕೊಳ್ತೇನೆ ನಮ್ಮ ತಂದೆಯವ್ರನ್ನ. ನಿಮ್ಮ ಮೂಲಕ ನಿಮ್ಮ ಧ್ವನಿ ಮೂಲಕ ನನಗೆ ಒಂದು ಒಂದು ನುಡಿ ಕೊಡಿ. ಒಬ್ರು ಸ್ನೇಹಿತ ಅನ್ಕೊಳ್ಳಿ, ಒಬ್ ಲೆಕ್ಚರ್ ಅನ್ಕೊಳ್ಳಿ, ಯಾವ್ದೋ ಒಂದು ಅನ್ಕೊಂಡು ನನ್ಗೆ ಒಂದು 18 ತಿಂಗಳಿಂದ ಒಂದು ಏಕಾಂತ ವಾಸದಲ್ಲಿ ಇದ್ದೀನಿ. ಅದನ್ನ ಖುಷಿನೂ ಪಟ್ಟಿದ್ದೀನಿ. ಶ್ರೀ ತ್ರೈಲೋಕ್ಯ ಮೋಹಿನಿಯೇ ನಮಃ ಹೇಳು. ಓಂ ಶ್ರೀ ತ್ರೈಲೋಕ್ಯ ತ್ರೈಲೋಕ್ಯ ಮೋಹಿನಿಯೇ ನಮಃ ತ್ರೈಲೋಕ್ಯ ಮೋಹಿನಿಯೇ ನಮಃ
ಹೇಳಿ ಇವಾಗ. ಓಂ ಶ್ರೀ ತ್ರೈಲೋಕ್ಯ ಮೋಹಿನಿಯೇ ನಮಃ. ಓಂ ಶ್ರೀ ತ್ರೈಲೋಕ್ಯ ಮೋಹಿನಿಯೇ ನಮಃ. ಈ ಆಡಿಯೋ ಹಾಕ್ತೀನಿ, ಒಳ್ಳೇದಾಗ್ಲಿ, ಜನಗಳಿಗೂ ಒಳ್ಳೇದಾಗ್ಲಿ. ಇದರಲ್ಲಿ ನಿನಗೊಂದು ವಿಶೇಷವಾದಂತಹ ಸಾಧನೆ ಆಗಿ ಆ ಜಗನ್ಮಾತೆ ನಿನಗೆ ಮನಸ್ಸಿನಲ್ಲಿ ಒಲಿಯುತ್ತಾಳೆ, ಒಲಿದಿದ್ದಾಳೆ. ಮಗು ನೀನು ಆಕೆಗೆ, ಆದ್ರೆ ಪಾರದರ್ಶಕವಾಗಿ ಕಾಣುತ್ತಾಳೆ. ಅನುಭವಿಸು. ಓಕೆ, ನಮಸ್ಕಾರ ಗುರುಜಿ. ಮತ್ತೆ ನಿಮ್ಮ ಅಪ್ಪ ಗುರು ಕತ್ತೆ? ಖಂಡಿತ ಗುರುಜಿ, ಒಪ್ಕೊಳ್ತೀನಿ, ಪಾದ ಸಾಕ್ಷಿಗೆ ಒಪ್ಕೊಳ್ತೀನಿ. ಮತ್ತೆ ಗುರುಜಿ ಅಂತೀಯ ನೀನು? ಅಹೋರಾತ್ರ ಅವರೇ, ನಮಸ್ಕಾರ. ಅವ್ರೆ ಅಂತೀಯ? ಎಷ್ಟಲ್ಲ ನೀನು ಹೋಗಲ್ಲೇ ಇನ್ಮೇಲೆ. ಅಹೋರಾತ್ರ 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 ಪ್ರೀತಿಯಿಂದ.